ದಾಸವಾಳ ದ ಹೂವು ನೋಡಿದ್ದೀರಲ್ಲ, ಇದು ಬಿಳಿ ದಾಸವಾಳ, ನಾಟಿ ದಾಸವಾಳ, ಇನ್ನು ಅರಳುತ್ತಾ ಇದೆ. ಇದು ಕೆಂಪು ದಾಸವಾಳ, ಇದು ಇದರದ್ದು ಸಹ ತಂಬಳಿ ಮಾಡ್ಬೋದು ಅಂದರೆ ನಗ್ಬೋದು ನೀವು. ಹೂವಿಂದು ತಂಬಳಿ ಮಾಡ್ಬೋದು, ಇದು ಸಹ ಔಷಧಿ, ಅತಿ ಉತ್ಕೃಷ್ಟವಾದಂಥ ಔಷಧಿ. ಇದನ್ನು ನೀಟಾಗಿ ತೊಳ್ಕೊಂಡು ಬಿಡಿಸ್ಕೋಬೇಕು, ಹೀಗೆ ದಳಗಳನ್ನು ಬಿಡಿಸ್ಕೋಬೇಕು. ಎಲ್ಲ ವೇಸ್ಟ್ ತೆಗೆದಿದ್ದೀನಿ. ಇದಿಷ್ಟು ಬಿಡಿಸಿ ಇಟ್ಕೋಬೇಕು. ಈ ದಾಸವಾಳದ ಹೂವು ತಂಪು, ಹೊಟ್ಟೆ ಹುಣ್ಣನ್ನು ಗುಣ ಮಾಡುವಂಥ ಶಕ್ತಿ ಇದರಲ್ಲಿದೆ. ಆಮೇಲೆ ಕೂದಲು ಬೆಳೆಯುತ್ತೆ, ಗಟ್ಟಿಯಾಗುತ್ತೆ, ಉದುರುವಂಥ ಕೂದಲು ಗಟ್ಟಿಯಾಗುತ್ತೆ. ಪೌಷ್ಟಿಕ ಇದು. ಪಿತ್ತ ಆಗಿದ್ರೆ ಆ ಪಿತ್ತ ಶಮನ ಆಗುತ್ತೆ ಇದರಿಂದ. ಇದರದ್ದು ತಂಬಳಿ ಮಾಡೋಣ. ಇವಾಗ ಎಲ್ಲ ದಳಗಳನ್ನು ಬಿಡಿಸಿ, ಹುರಿಬಾರ್ದು ಹೂವು, ಅದನ್ನು ಬಾಡಿರೋ ಹೂವು ತಂದರೆ ಆಯಿತು. ನನ್ನ ಹತ್ರ ಫ್ರೆಶ್ ಇದೆ ಹೂವು, ಈಗ ತಂಡಿ ಆಗಿರೋದ್ರಿಂದ ಇದು ಬಾಡಲ್ಲ. ಅದಕ್ಕೆ ನಾನು ಈಗ ನಿಮಗೆ ತೋರಿಸೋದಕ್ಕೆ ಇದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ಇದರಲ್ಲಿ ರಸ ಇರುತ್ತೆ, ತುಂಬ ಒಣಗಿರಲ್ಲ, ಹಾಗಾಗಿ ಇದನ್ನ ರುಚಿಯಾಗಿರುತ್ತೆ. ದಾಸವಾಳದ ಹೂವಿನ ತಂಬುಳಿ ಎಷ್ಟು ಒಳ್ಳೆ ಕಲರ್ ಇದೆ, ರೆಡ್ ರೆಡ್ ಕೆಂಪು ಕಲರ್. ಇದಕ್ಕೆ ಉದ್ದಿನ ಬೇಳೆ, ಜೀರಿಗೆ, ಸಾಸಿವೆ, ತುಪ್ಪದ ಘಮ ಘಮ ಬರ್ತಾ ಇದೆ, ಈಗಲೇ ತಿನ್ನೋಣ ಅನ್ನೋಂಗೆ ಆಗ್ತಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪೇ ಬೇಕಾಗಿಲ್ಲ, ಇದಕ್ಕೆ ರುಚಿಯಾಗಿರುತ್ತೆ. ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣು, ಪಿತ್ತ, ಪಿತ್ತದಿಂದ ಹೊಟ್ಟೆಯಲ್ಲಿ ಒಂಥರ ತೊಳಸ್ದಂಗೆ ಆಗುತ್ತೆ, ತಲೆ ಸುತ್ತು ಬರುತ್ತೆ, ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ. ಈ ತರಹದ ಎಲ್ಲ ರೋಗಗಳಿಗೆ ಇದು ದಾಸವಾಳದ ಸೊಪ್ಪಿನ ತಂಬುಳಿ. ಕುಡಿಬೋದು, ಅನ್ನದ ಜೊತೆಗೆ ಊಟ ಮಾಡ್ಬೋದು. ಬರೀ ಇಷ್ಟನ್ನೇ ಮಾಡಿದರೆ ಸಾಕು, ಬೇರೆ ಮಸಾಲೆ ಪದಾರ್ಥಗಳನ್ನು ತಿನ್ನಬಾರ್ದು. ಮಾಡಿ ನೋಡಿ, ರುಚಿಯಾಗಿದೆ.